ನಾನು ಯಾವಾಗಲೂ ಸಂಗೀತಗಾರನಾಗಬೇಕು ಅಂತ ಅಪೇಕ್ಷಿಸಿದ್ದೆ. ನನ್ನ ತಂದೆ ದಕ್ಷಿಣ ಭಾರತದವರು, ಹಾಗಾಗಿ ನಮ್ಮ ಸಂಬಂಧ ಚೆನ್ನಾಗಿರಲಿಲ್ಲ. ಅವರು ನನ್ನನ್ನು ಬಿಟೆಕ್ ಮಾಡೋಕ್ಕೆ ಆಂಧ್ರ ಪ್ರದೇಶಕ್ಕೆ ಕಳಿಸಿದರು. ನಾನು ಹಾಸ್ಟೆಲ್ನಿಂದ ಓಡ್ ಬಂದೆ. ನಾನು ದೆಹಲಿಗೆ ವಾಪಸ್ ಬಂದೆ. ಅವರು ನನ್ನನ್ನು ಕಾನೂನು ಕಲಿಯೋಕ್ಕೆ ಹಾಕಿದರು, ನಾನು ಅದನ್ನು ಬಿಟ್ಟೆ. ಕೊನೆಗೆ ಹೇಗೋ ದೆಹಲಿಯಲ್ಲಿ ಸಣ್ಣ ಸಂಗೀತಗಾರನಾಗಿ ಗುರುತಿಸಿಕೊಂಡೆ. ಮತ್ತು ನಂತರ ನಾನು ನದಿ ಅಭಿಯಾನದಲ್ಲಿ ವಾಲಂಟಿಯರ್ ಆದೆ. ನಿನ್ನೆ ನನ್ನಲ್ಲಿ ದೊಡ್ಡ ಅನುಭವ ಉಂಟಾಯಿತು. ನನಗೆ ವಾಟ್ಸಾಪ್ನಲ್ಲಿ ಒಬ್ಬ ವಾಲಂಟಿಯರ್ನಿಂದ ಒಂದು ಲಿಂಕ್ ಬಂತು. ಅದರಲ್ಲಿ ನಾವು ಮುಂದಿನ 3 ವರ್ಷಗಳವರೆಗೆ ನದಿ ಅಭಿಯಾನಕ್ಕೆ ವಾಲಂಟಿಯರ್ ಆಗಿ ಸೇರಬಹುದು ಅಂತ ಇತ್ತು. ನಾನು ನಿನ್ನೆ ರಿಜಿಸ್ಟರ್ ಮಾಡಿಸಿದೆ ಮತ್ತು ನನ್ನ ತಂದೆಗೆ ಹೇಳಿದೆ ನಾನು ಎಲ್ಲಾನು ಬಿಡ್ತಿದ್ದೀನಿ ಅಂತ. ನೀವು ಏನನ್ನು ಬಿಡ್ತಿದ್ದೀರಿ? ನಿಮ್ಮ ಹತ್ರ ಏನೂ ಇಲ್ಲ. ಎಲ್ಲರೂ ಇದೊಂದು ನಾಟಕ ಮಾಡೋದನ್ನ ಬಯಸ್ತಾರೆ, ನಾನು ಎಲ್ಲಾನು ಬಿಡ್ತಿದ್ದೀನಿ ಅಂತ. ನೀವು ಏನಂದ ತಾನೇ ಬಿಡ್ತಿದ್ದೀರಿ? ನಮ್ಮ ತಂದೆಗೆ ತುಂಬಾ ಕೋಪ ಬಂತು. ನನ್ನ ಜೀವನದಲ್ಲಿ ಬಹಳ ದಿನಗಳ ನಂತರ ಒಂದು ಕ್ಷೇತ್ರದಲ್ಲಿ ನೆಲೆಗೊಳ್ಳೋದನ್ನು ನೋಡಿದ್ರು. ಮತ್ತು ಅವರ ಪ್ರಕಾರ ಇದು ನಾನು ಮಾಡುವಂತಹದ್ದಲ್ಲ. ಅವರಿಗೆ ತುಂಬಾ ಕೋಪ ಬಂತು. ನಿಮ್ಮನ್ನ ಆಧ್ಯಾತ್ಮಿಕ ಭಯೋತ್ಪಾದಕ ಅಂತಾನೂ ಕರೆದ್ರು. ಅವರು ನಿಮ್ಮನ್ನ ಕೇಳಕ್ಕೆ ಹೇಳಿದ್ದಾರೆ ಮಗನಾಗಿ ಪೋಷಕರನ್ನ ಕುರಿತು ನನ್ನ ಜವಾಬ್ದಾರಿ ಏನು ಅಂತ. ಹಾಗಾಗಿ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಸರಿನಾ? ನಾನು ಸರಿಯಾಗಿ ಮಾಡ್ತಿದ್ದೀನಿ ಅನ್ನೋದು ನನ್ನ ನಂಬಿಕೆ. ಜೀವನದಲ್ಲಿ ಸರಿಯಾದ್ದು ಅಂತ ಯಾವುದೂ ಇಲ್ಲ. ನೀವು ಆರಿಸಿಕೊಂಡಿದ್ರಲ್ಲಿ ನಿಮ್ಮ ಸರ್ವಸ್ವನೂ ತೊಡಗಿಸಿದರೆ ಅದು ಶ್ರೇಷ್ಠವಾಗುತ್ತೆ. ಅದು ಸರಿಯಾದ್ದೇ, ಅದು ಉತ್ತಮವಾದ್ದೇ, ಅದು ಸರಿಯಾದದ್ದೇ ಅಂತ ನೀವು ಕೇಳಿದಾಗ ಏನು ಕೇಳ್ತಿದ್ದೀರಿ ಅಂದರೆ, ಜೀವನದಲ್ಲಿ ಇದು ಮಾಡೋಕ್ಕೆ ಅತ್ಯುತ್ತಮವಾದದ್ದೇ, ಜೀವನದಲ್ಲಿ ಮಾಡೋಕ್ಕೆ ಉತ್ತಮ ಅನ್ನೋದಿಲ್ಲ. ಎನಿಥಿಂಗ್ ದಟ್ ಯು ಟೇಕ್ ಅಪ್ ಆ್ಯಂಡ್ ಇಫ್ ಯು ಪುಟ್ ಯುವರ್ ಹಾರ್ಟ್ ಆ್ಯಂಡ್ ಸೋಲ್ ಇನ್ ಟು ಇಟ್, ಇಟ್ ಬಿಕಮ್ಸ್ ಅ ಗ್ರೇಟ್ ಥಿಂಗ್. ನೀವು ತಗೊಳ್ಳೋ ಯಾವುದೇ ಚಟುವಟಿಕೆಯಲ್ಲಿ ನಿಮ್ಮ ಹೃದಯ ಮತ್ತು ಜೀವನ ಹಾಕಿದರೆ ಅದು ಶ್ರೇಷ್ಠವಾಗುತ್ತೆ. ಅದು ಉತ್ತಮವಾದ್ದೇ ಇಲ್ಲ. ಹಾಗಾದರೆ ಉತ್ತಮವಾದದ್ದು ಯಾವುದು? ಆ ಥರ ಏನೂ ಇಲ್ಲ. ನಿಜವಾಗ್ಲೂ ಆ ಥರ ಏನೂ ಇಲ್ಲ. ಈಗ ನಿಮ್ಮ ಹೆತ್ತವರ ಬಗ್ಗೆ ನಿಮ್ಮ ಕರ್ತವ್ಯಗಳಿರೋದ್ರಿಂದ ಹೇಳಿ, ನಿಮ್ಮನ್ನ ಅಥವಾ ನಿಮ್ಮ ಹೆತ್ತವರನ್ನ ಅಥವಾ ಯಾರನ್ನಾದರೂ ನಿಮ್ಮನ್ನ ನೀವು ದಿಲ್ಲಿಯವರು ಅಂತ ಅಥವಾ ಮೂರ್ಖರು ಅಥವಾ ಇನ್ನೇನೋ ಆಗಿ ನೋಡಬೇಡಿ. ನೀವು ಜೀವನದ ಒಂದು ತುಣುಕು ಅಷ್ಟೆ. ಹಲೋ, ನೀವಿವತ್ತು ಇಲ್ಲಿದ್ದೀರಿ, ಒಂದಿನ ನೀವು ಪುಫ್ ಹೋಗ್ಬಿಡ್ತೀರಿ. ನೀವೊಂದು ಸಂಕ್ಷಿಪ್ತ ಜೀವನ. ನೀವು ಮಳೆ ಬಂದಾಗ ಹಾರಿ ಬರೋ ಕೀಟಗಳನ್ನು ನೋಡಿದ್ದೀರಲ್ಲ, ಒಂದು ವೇಳೆ ನೀವು ಆ ಕೀಟಗಳಾಗಿದ್ದರೆ ನೀವು ಹುಟ್ಟಿ ಬಂದ್ರಿ, ಹೋಗ್ಬಿಟ್ರಿ, ನೀವು ಅದೇ ಆಗಿದ್ದೀರಾ? ನಿಮ್ಮ ಆಯುಷ್ಯಕ್ಕೆ ಹೋಲಿಸಿದ್ರೆ ಕೀಟಗಳ ಜೀವನ ಎಷ್ಟು ಅರ್ಥಹೀನವಾಗಿ ಕಾಣುತ್ತೆ. ಮತ್ತೆ ಹೋಗ್ಬಿಡ್ತು. ಅದೇ ರೀತಿಯೇ ನದಿಗಳು ನಿಮ್ಮ ಬಗ್ಗೆ ಯೋಚಿಸುತ್ತವೆ. ಅವುಗಳ ಜೀವನಾವಧಿಗೆ ಹೋಲಿಸಿದರೆ ನೀವು ಆ ಕೀಟದ ತರಹ ಅಥವಾ ಅದಕ್ಕಿಂತ ಕಡೆ. ಆ ಕೀಟ ಏನು ಯೋಚನೆ ಮಾಡ್ತಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಆದರೆ ಕನಿಷ್ಠ ನೀವು ಯೋಚನೆ ಮಾಡಬೇಕು ಮತ್ತು ನೋಡಬೇಕು. ಇದು ಅತ್ಯಂತ ಕ್ಷಣಿಕ ಜೀವನ, ನಿಮಗೂ ಮತ್ತು ನಿಮ್ಮ ತಂದೆಗೂ. ಅಂಡ್ ಡೋಂಟ್ ಯು ಎವರ್ ಟೇಕ್ ದಿಸ್ ಸೌತ್ ಇಂಡಿಯಾ ಇನ್ ಅ ನೆಗೆಟಿವ್. ಮತ್ತೆ ಈ ದಕ್ಷಿಣ ಭಾರತನ ನೆಗೆಟಿವ್ ಆಗಿ ತಗೋಬೇಡಿ. ದಕ್ಷಿಣ ಭಾರತದ ತಂದೆ ಒಬ್ಬ ಭಯಂಕರ ವ್ಯಕ್ತಿ ಅನ್ನೋ ತರಹ. ನಿಮ್ಮ ತಂದೆಗೆ ಹೇಳಿ ನಾನು ಅವರ ದಕ್ಷಿಣ ಭಾರತದ ಮೂಲನ ಸಮರ್ಥಿಸಿದೆ ಅಂತ. ಈ ಸಂಸ್ಕೃತಿಲಿ ಜನ ಗಂಡು ಮಗು ಪಡೆಯೋ ಉತ್ಕಟ ಬಯಕೆ ಹೊಂದಿದ್ರು. ಅವರಿಗೆ ಆಳೋದಿಕ್ಕೆ ದೊಡ್ಡ ಸಾಮ್ರಾಜ್ಯ ಇತ್ತು ಅಂತಲ್ಲ, ಯಾಕಂದ್ರೆ ಹೆಣ್ಣು ಮಗಳು ಮದುವೆ ಆಗಿ ಹೋಗ್ತಾಳೆ, ಆದರೆ ಮಗ ಇದ್ರೆ ಅವನು ಇವ್ರ ಜೊತೆ ಇರ್ತಾನೆ ಮತ್ತು ಸಾಯೋ ಮುಂಚೆ ಅವರನ್ನು ಕಾಶಿಗೆ ಅಥವಾ ಬೇರೆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ ಮತ್ತು ಅವರಿಗೆ ಮುಕ್ತಿ ಸಿಗೋ ಹಾಗೆ ಮಾಡ್ತಾನೆ ಅಂತ. ಇಲ್ಲಿದು ಜೀವನದ ಸಂಪೂರ್ಣ ಪ್ರಕ್ರಿಯೆ ಆಗಿತ್ತು. ಯಾಕಂದರೆ
ನಾವು ಜೀವನದ ಪ್ರಕ್ರಿಯೆಯನ್ನು ನೋಡಿದ್ದೀವಿ. ಅದರ ಉತ್ಸಾಹ ಸ್ವಲ್ಪ ಸಮಯದವರೆಗೆ ಇರುತ್ತೆ ಮತ್ತು ಪುಫ್, ಇದೊಂದು ಬಲೆ. ಒಂದು ವೇಳೆ 100 ಜನ್ಮದ ನೆನಪಿದ್ರೆ ಹಾರಾಡಿದ್ದು, ಪ್ರೀತಿಯಲ್ಲಿ ಸಿಲುಕಿದ್ದು, ಸಂತಾನೋತ್ಪತ್ತಿ, ದಕ್ಷಿಣ ಭಾರತ, ಉತ್ತರ ಭಾರತ, ಮತ್ತೆ ಕಾಯಂತ ಸ್ಥಾನ. ಹೀಗೆ ನೀವು 100 ಘಟನೆಗಳನ್ನು ನೆನಪಿಸಿಕೊಂಡ್ರೆ ಇದೆಲ್ಲ ಅರ್ಥಹೀನವಾಗುತ್ತೆ. ನಿಮಗೆ ನೆನಪಿಲ್ಲದೆ ಇರೋದ್ರಿಂದ ಎಲ್ಲ ಹೊಸದಾಗಿ ಕಾಣುತ್ತೆ. ಹೌದು, ಆದ್ದರಿಂದ ನಿಮಗೆ ಮತ್ತು ನಿಮ್ಮ ತಂದೆಗೆ ಇದನ್ನು ನೆನಪಿಸೋದು ನಿಮ್ಮ ಮೂಲಭೂತ ಕರ್ತವ್ಯ. ನಿಮ್ಮ ತಂದೆ ನನ್ನ ಏನಂತ ಕರೀತಾರೆ ಅನ್ನೋದು ಮುಖ್ಯ ಅಲ್ಲ. ಎಷ್ಟೇ ಆದರೂ ಅವರು ದಕ್ಷಿಣ ಭಾರತದವರು. ಹಾಗಾಗಿ ನೀವು ಮಾಡ್ತಿರೋದು ಸರಿನಾ? ನನಗೆ ಗೊತ್ತಿಲ್ಲ ಸರ್, ನನಗೆ ಗೊತ್ತಿರೋದು ಇಷ್ಟೇ, ಇದನ್ನು ಮಾಡಬೇಕಾಗಿದೆ. ಮತ್ತು ಯಾರು ಅದನ್ನು ಮಾಡ್ತಾರೋ ತಮ್ಮಲ್ಲಿರೋ ಎಲ್ಲವನ್ನೂ ತೊಡಗಿಸಿ ಅವರೊಂದು ತೃಪ್ತಿಯ ಭಾವನೆಯನ್ನು ಪಡೀತಾರೆ. ಇದು ನನ್ನ ಜೀವನದಲ್ಲಿ ಮಾಡೋಕ್ಕೆ ಸರಿಯಾದ ಕೆಲಸನ ಅಂತ ಚರ್ಚೆ ಮಾಡ್ತಾ ಇರುವಂಥ ವ್ಯಕ್ತಿ ನಾನಲ್ಲ. ಯಾವುದನ್ನು ಮಾಡಬೇಕಿತ್ತು ಅದಕ್ಕೆ ನಾನು ಧುಮುಕಿದೆ. ಯಾಕಂದರೆ ನೀವೊಂದು ತಿಣುಕಾಡೋ ಜೀವ ಆಗಿದ್ದರೆ ನೀವು ಯಾವಾಗಲೂ ಯೋಚಿಸ್ತೀರಿ, ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ನನ್ನ ಆಸಕ್ತಿ ಯಾವುದು, ನನಗೆ ಯಾವುದರಲ್ಲಿ ಆಸಕ್ತಿ ಇಲ್ಲ, ನಿಮಗೆ ಯಾಕೆ ಎಲ್ಲದರಲ್ಲೂ ಆಸಕ್ತಿ ಇಲ್ಲ? ಹಲೋ, ಅಸ್ತಿತ್ವದಲ್ಲಿರೋ ಎಲ್ಲದರ ಬಗ್ಗೆ ನೀವು ಯಾಕೆ ಆಸಕ್ತಿ ಹೊಂದಿಲ್ಲ? ನಿಮಗೆ ಒಂದೇ ವಿಷಯದ ಬಗ್ಗೆ ಆಸಕ್ತಿ ಇದೆ ಅಂದರೆ ಏನು? ನಿಮಗೆ ಅಜೀರ್ಣವಾಗಿದೆ, ಇದೇ ಅದರ ಅರ್ಥ. ಮೂರ್ಖರು ತಮಗೆ ಇಷ್ಟವಿಲ್ಲದ ಕೆಲಸಗಳನ್ನು ಮಾಡ್ತಾರೆ, ಇಡೀ ಜೀವನ ಕಷ್ಟಪಡ್ತಾರೆ. ಯಾಕಂದರೆ ಅವರು ಅದು ಅವಶ್ಯಕ ಅಂತ ಯೋಚನೆ ಮಾಡ್ತಾರೆ, ಅಥವಾ ಅದು ತಮ್ಮ ಕರ್ತವ್ಯ ಅಂದ್ಕೊಳ್ತಾರೆ. ಬುದ್ಧಿವಂತರು ತಾವು ಮಾಡೋಕ್ಕೆ ಇಷ್ಟಪಡೋದನ್ನು ಮಾಡ್ತಾರೆ, ತಮ್ಮ ಜೀವನವನ್ನು ಸ್ವಲ್ಪ ಮಟ್ಟಿಗೆ ಆನಂದಿಸ್ತಾರೆ. ಆದರೆ ಮೇಧಾವಿಗಳು ಯಾವುದು ಅವಶ್ಯಕವೋ ಅದನ್ನು ಖುಷಿಯಿಂದ ಮಾಡೋದನ್ನು ಕಲಿತಾರೆ. ಆಗ ನಿಮ್ಮ ಮೇಧಾವಿತನ ಅರಳುತ್ತೆ. ಯಾಕಂದರೆ ಆಗದು ನಿಮ್ಮ ಬಗ್ಗೆ ಅಲ್ಲ, ಅದೀಗ ಅಪರಿಮಿತವಾಗಿ ಜೀವನನ ನೋಡೋ ರೀತಿ. ಹಾಗಾಗಿ ಈ ಅಭಿಯಾನದ ಎಲ್ಲ ಆಯಾಮಗಳು ಅಥವಾ ನಾವು ಮಾಡಿದ ಬೇರೆಲ್ಲ ಕೆಲಸಗಳು, ನಾನು ಇದು 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 ಆಗಬೇಕು ಅಂತ ಜನರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಕೆಲವು ವಿಷಯಗಳು ಹೌದು, ಉಳಿದದ್ದೆಲ್ಲ ನನ್ನ ಮನಸ್ಸಿನಲ್ಲಿ ನಿರ್ಧರಿಸ್ತೀನಿ ಮತ್ತು ನನಗೆ ಗೊತ್ತು ಇದಾಗಬೇಕು ಅಂತ, ಮತ್ತು ಅದಾಗುತ್ತೆ. ನನ್ನ ಇಚ್ಛೆನ ಪ್ರಪಂಚದ ಮೇಲೆ ಪ್ರಯೋಗ ಮಾಡ್ತಿದ್ದೀನಿ ಅಂತಲ್ಲ, ನಾನು ಕೇವಲ ಪ್ರಪಂಚದ ಇಚ್ಛೆನ ಪೂರೈಸ್ತಿದ್ದೀನಿ ಅಷ್ಟೇ.